ಸ್ನೇಹಿತರೆ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಕೇಂದ್ರ ಸರ್ಕಾರದ ಒಂದು ಭರ್ಜರಿ ಯೋಜನೆ ಬಗ್ಗೆ ಮುಖ್ಯದ ಮಾಹಿತಿಗಳನ್ನು ಹೇಳಲಿದ್ದೇನೆ ನೀವು ಕೂಡ ಈ ಒಂದು ಯೋಜನೆ ಮೂಲಕ ನಾಲ್ಕು ಸಾವಿರ ಹಣವನ್ನು ಪಡೆಯಬಹುದು ಹೇಗೆ ಪಡೆಯಬೇಕು ಯಾರು ಪಡೆಯಬಹುದು ಎಂಬ ಮಾಹಿತಿಯನ್ನು ವಿಡಿಯೋದಲ್ಲಿ ಹೇಳುತ್ತೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಣ್ಣ ರಿಕ್ವೆಸ್ಟ್ ನೀವು ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಬಾರಿಸಿದರೆ ಸಾಕು ಇದೇ ರೀತಿ ನಾವು ಹಾಕುವ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಎಲ್ಲ ಒಂದು ಮುಖದ ಮಾಹಿತಿಗಳನ್ನು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ವಾಟ್ಸ್ಆಪ್ ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಗೆಳೆಯರ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಮುಖದ ಮಾಹಿತಿ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮನ್ ಯೋಜನೆ ಕುರಿತು ಕೂಡ ಒಂದು ಮುಖದ ಮಾಹಿತಿ ಬಂದಿದೆ ಸರ್ಕಾರ ಈಗ ಮತ್ತೆ ಕೋಟಿ ಹಣ ಬಿಡುಗಡೆ ಮಾಡಿದೆ ಹೌದು ಗೆಳೆಯರೆ ಚಿತ್ರದುರ್ಗ ಜಿಲ್ಲೆಯ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದ್ದು ಹಿಂದಿನ ಒಂದು ಕಾಲದಲ್ಲಿ ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ಹಣ ಜಮಾ ಆಗಿತ್ತು ಇನ್ನೂ ಸಾವಿರಾರು ರೈತರ ಖಾತೆಗೆ ಹಣ ಪಾವತಿ ಆಗಬೇಕಾಗಿತ್ತು ಯಾವುದೋ ಒಂದು ಕಾರಣದಿಂದ ದಾಖಲೆಗಳ ಒಂದು ಪರಿಶೀಲನೆ ಕಾರಣದಿಂದ ಹಣ ವಿಳಂಬವಾಗಿತ್ತು ಈಗ ಆ ಒಂದು ಹಣ ಮೂವತ್ತಾರು ಕೋಟಿ ಬಿಡುಗಡೆಯಾಗಿದ್ದು ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ಈ ಒಂದು ಎರಡು ಸಾವಿರ ಹಣ ಜಮೆ ಆಗಲಿದೆ ಎಂದು ಹೇಳಿದ್ದಾರೆ ಮತ್ತು ಕೆಲವರಿಗೆ ಹಣ ಈಗಲೂ ಕೂಡ ಪಾವತಿಯಾಗಿಲ್ಲ ಎಂದು ಚಿತ್ರದುರ್ಗ ಜಿಲ್ಲೆ ರೈತರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಂದೆಡೆಗೆ ಕೇಂದ್ರ ಸರ್ಕಾರದಿಂದ ಕೆಲವು ರೈತರಿಗೆ ಕಿಸಾನ್ ಸಮನ್ ಹಣ ಖಾತೆಗೆ ಜಮಾ ಆಗಿದೆ ಆದರೆ ರಾಜ್ಯ ಸರ್ಕಾರದಿಂದ ಕಳೆದ ಒಂದು ವರ್ಷದಿಂದ ಯಾವುದೇ ಒಂದು ಹಣ ಬಿಡುಗಡೆ ಆಗಿಲ್ಲ ಹೌದು ಗೆಳೆಯರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಕೇಂದ್ರದ ನೆರವಿನ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ವರ್ಷಕ್ಕೆ ನಾಲ್ಕು ಸಾವಿರ ನೀಡುವುದಾಗಿ ಘೋಷಣೆ ಮಾಡಿದ್ದರು ಆದರೆ ವರ್ಷದಿಂದ ವರ್ಷ ಕಳೆದರೂ ಕೂಡ ಯಾವುದೇ ಒಂದು ರೈತರ ಖಾತೆಗೆ ಈಗಲೂ ಕೂಡ ರಾಜ್ಯ ಸರ್ಕಾರದ ಕಿಸಾನ್ ಸಮನ್ ಹಣ ಪಾವತಿ ಆಗಿಲ್ಲ ಎಂದು ಅಲ್ಲಿನ ಚಿತ್ರದುರ್ಗ ಜಿಲ್ಲೆ ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೃಷಿ ಸಚಿವರು ಕೂಡ ಜಿಲ್ಲೆಗೆ ಇತ್ತೀಚೆಗೆ ಭೇಟಿ ನೀಡಿದ್ದ ವೇಳೆ ಹಣ ಪಾವತಿಸುವ ಬಗ್ಗೆ ಭರವಸೆಯನ್ನ ನೀಡಿದ್ದರು ಯಾರೋ ಒಬ್ಬ ರೈತರು ಖಾತೆಗೆ ಹಣ ಜಮಾ ಆಗಿಲ್ಲ ಅಂದಿದ್ದಕ್ಕೆ ಕೋವಿಡ್ ಕಾರಣದಿಂದ ತೀವ್ರ ಸಂಕಷ್ಟಕ್ಕೆ ಇರುವ ಅನೇಕ ರೈತರು ಈಗಲೂ ಕೂಡ ಈ ಒಂದು ಹಣದ ನಿರೀಕ್ಷೆಯಲ್ಲಿದ್ದಾರೆ ಸಮಯಕ್ಕೆ ಸರಿಯಾಗಿ ಸರ್ಕಾರ ಪಾವತಿ ಮಾಡುತ್ತಿಲ್ಲ ಎಂಬ ಆರೋಪ ಅನೇಕ ರೈತರಿಂದ ಅಲ್ಲಿ ಕೇಳಿ ಬಂದಿತ್ತು ಈಗ ಆ ಒಂದು ಹಣ ಸರ್ಕಾರದಿಂದ ಮೂವತ್ತಾರು ಕೋಟಿ ಬಿಡುಗಡೆಯಾಗಿದ್ದು ಒಂದು ಗುಡ್ ನ್ಯೂಸ್ ಆಗಿದೆ ಬನ್ನಿ ಗೆಳೆಯರೇ ಈಗ ಮುಖ್ಯವಾದ ಮಾಹಿತಿಯನ್ನು ಶುರು ಮಾಡೋಣ ಹೌದು ಗೆಳೆಯರೆ ಈ ಒಂದು ಯೋಜನೆ ಹೆಸರು ಕಿಸಾನ್ ಸಮ್ಮಾನ್ ಯೋಜನೆಯಾಗಿದೆ ಈ ಒಂದು ಯೋಜನೆ ಕೇವಲ ರೈತರಿಗೆ ಮಾತ್ರ ಅನ್ವಯವಾಗುತ್ತದೆ ಷರತ್ತುಗಳು ಏನೆಂದರೆ ನಿಮ್ಮ ಹತ್ತಿರ ಭೂಮಿ ಇರಬೇಕು ಮತ್ತು ಆ ಒಂದು ಭೂಮಿ ನಿಮ್ಮ ಹೆಸರಿನಲ್ಲಿ ಆಗಿರಬೇಕು ಇದೊಂದು ದೊಡ್ಡ ಒಂದು ಷರತ್ತಾಗಿದೆ ಗೆಳೆಯರೆ ರೈತರು ಎಂದು ಪರಿಗಣಿಸಲು ನಿಮ್ಮ ಹೆಸರಿನಲ್ಲಿ ಭೂಮಿ ಇರುವುದು ಕಡ್ಡಾಯ ಎಂದು ಸರ್ಕಾರ ಹೇಳುತ್ತದೆ ಹಲವಾರು ಒಂದು ಕುಟುಂಬಗಳು ಜಂಟಿ ಭೂಮಿಯನ್ನು ಹೊಂದಿರುತ್ತಾರೆ ಅಂದರೆ ಒಂದೇ ಭೂಮಿಯಲ್ಲಿ ಅಣ್ಣ ತಮ್ಮ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಈ ರೀತಿಯಾಗಿ ಒಂದೇ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಆದರೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡಿಬೇಕೆಂದ್ರೆ ನಿಮ್ಮ ಹೆಸರಿನಲ್ಲಿಯೂ ಕೂಡ ಭೂಮಿ ಇರುವುದು ಮುಖ್ಯವಾಗಿರುತ್ತದೆ ಒಂದು ವೇಳೆ ನಿಮ್ಮದೇನಾದರೂ ಜಂಟಿ ಭೂಮಿ ಇದ್ದರೆ ನಿಮ್ಮ ಇಬ್ಬರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಸಿಗುತ್ತದೆ ನಿಮ್ಮ ಹೆಸರಿನಲ್ಲಿ ಬರಬೇಕೆಂದರೆ ನಿಮ್ಮ ನೀವು ನಿಮ್ಮ ಹೆಸರಿನಲ್ಲಿ ಭೂಮಿ ಇರುವುದು ಮುಖ್ಯವಾಗಿರುತ್ತದೆ ಮತ್ತು ಇದೇ ರೀತಿಯಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಯಾಕಂದ್ರೆ ಹಲವಾರು ರೈತರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವುದಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುವಾಗ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಬಿಡುತ್ತಾರೆ ಯಾಕಂದ್ರೆ ಹಿಂದಿನ ಸಮಯದಲ್ಲಿ ಹಲವಾರು ಜನರು ರೈತರು ಆಗಿರುವುದಿಲ್ಲ ಆದರೂ ಕೂಡ ಒಂದು ಸುಳ್ಳು ದಾಖಲೆಗಳನ್ನು ನೀಡಿ ಈ ಒಂದು ಅರ್ಜಿ ಲಾಭವನ್ನ ಪಡೆದಿದ್ದಾರೆ ಅದರ ಬಗ್ಗೆ ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ ಗೆಳೆಯರೆ ಏಕೆಂದರೆ ಸರ್ಕಾರ ಈಗ ಅಂಥವರನ್ನ ಗುರುತಿಸಿ ಮತ್ತೆ ಅವರ ಮನೆ ಬಾಗಿಲಿಗೆ ನೋಟಿಸ್ ಕೂಡ ಕಳಿಸಿದ್ದು ಹಣವನ್ನು ಮರುಪಾವತಿ ಮಾಡುವಂತೆ ಸರ್ಕಾರ ಈಗ ಅವರಿಗೆ ನೋಟಿಸ್ ಕೂಡ ಕಳಿಸಿದೆ ಗೆಳೆಯರೆ ಮುಂದಿನ ಷರತ್ತುಗಳನ್ನು ನೋಡೋಣ ಮತ್ತೊಂದು ಮುಖ್ಯವಾದ ಷರತ್ತು ಏನೆಂದರೆ ಆದಾಯ ತೆರಿಗೆ ಕಟ್ಟುವವರು ಹೌದು ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿ ನಿಮ್ಮ ಹೆಸರಿನಲ್ಲಿ ಭೂಮಿ ಇದ್ದರೂ ಕೂಡ ಒಂದು ವೇಳೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ನಿಮಗೆ ಮತ್ತೆ ಈ ಒಂದು ಯೋಜನೆ ಲಾಭ ಸಿಗುವುದಿಲ್ಲ ಹೌದು ಗೆಳೆಯರೆ ಇಲ್ಲಿ ಕೇವಲ ಬಡ ರೈತರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗಲಿದೆ ಹಲವಾರು ರೈತರು ಆದಾಯ ತೆರಿಗೆ ಕಟ್ಟುವ ರೈತರು ಈ ಒಂದು ಯೋಜನೆ ಲಾಭ ಪಡೆಯುವಂತಿಲ್ಲ ಎಂದು ಸರ್ಕಾರ ಈ ಹಿಂದೆ ಘೋಷಣೆ ಮಾಡಿದೆ ಮತ್ತು ಇದರ ಜೊತೆಗೆ ಮುಖ್ಯವಾದ ಷರತ್ತು ಏನೆಂದರೆ ನೀವು ರೈತರಾಗಿದ್ದು ನಿಮ್ಮ ಹತ್ತಿರ ಏನಾದರೂ ಭೂಮಿ ಇದ್ದರೂ ಕೂಡ ನೀವು ಏನಾದರೂ ಬೇರೆ ಒಂದು ಉದ್ಯೋಗದಲ್ಲಿದ್ದರೆ ಸರ್ಕಾರಿ ನೌಕರರಾಗಿರಬಹುದು ಅಥವಾ ಯಾವುದೇ ಒಂದು ಕಿರಾಣಿ ಶಾಪ್ ಆಗಿರಬಹುದು ಬೇರೆ ಯಾವುದಾದರೂ ನಿಮಗೆ ಆದಾಯ ಬರುತ್ತಿದ್ದರೆ ಮತ್ತೆ ನೀವು ಈ ಒಂದು ಯೋಜನೆ ಲಾಭ ಪಡೆಯುವಂತಿಲ್ಲ ಹೌದು ಗೆಳೆಯರೆ ನೀವು ಕೇವಲ ಕೃಷಿ ಮಾತ್ರ ಮಾಡುತ್ತಿರಬೇಕು ಅಂತವರಿಗೆ ಮಾತ್ರ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಇದು ಸಿಗಲಿದೆ ಈಗ ಮುಖ್ಯವಾದ ಮಾಹಿತಿ ಈ ಒಂದು ಅರ್ಜನ ನೀವು ಹೇಗೆ ಸಲ್ಲಿಸಬೇಕು ಗೆಳೆಯರ ಮನೆಯಲ್ಲೂ ಕುಳಿತು ಕೂಡ ನೀವು ಈ ಒಂದು ಅರ್ಜನ ಸಲ್ಲಿಸಬಹುದು ನಿಮ್ಮ ಹತ್ತಿರ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲೂ ಕೂಡ ಡಾಕ್ಯುಮೆಂಟ್ ನಿಮ್ಮ ಹತ್ತಿರ ಮೊಬೈಲ್ನಲ್ಲಿ ಇರಬೇಕು ಗೆಳೆಯರೆ ಈ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ಈ ಒಂದು ಎಲ್ಲ ಮಾಹಿತಿಗಳನ್ನು ನೀವು ಟೈಪ್ ಮಾಡಬೇಕಾಗುತ್ತದೆ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ನೀವು ಹೋಗಬೇಕು ಗೆಳೆಯರೆ ಅಲ್ಲಿ ನೀವು ಫಾರ್ಮರ್ ಕಾರ್ನರ್ಸನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಅಂತ ಇರುತ್ತದೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಎಲ್ಲ ಮಾಹಿತಿಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಸರ್ಕಾರ ಒಂದು ಹದಿನೈದು ಅಥವಾ ಒಂದು ತಿಂಗಳ ನಂತರ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಿ ನಂತರ ನಿಮ್ಮ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುತ್ತದೆ ಈ ಒಂದು ಹಿಂದೆ ನಾನು ಈ ಒಂದು ವಿಡಿಯೋನ ಆಲ್ರೆಡಿ ತೆಗೆದುಕೊಂಡು ಕೊಂಡು ಬಂದಿದ್ದೇನೆ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತಿಲ್ಲವೆಂದರೆ ಮತ್ತೊಮ್ಮೆ ಅದೇ ವಿಡಿಯೋ ಬೇಕೆಂದರೆ ನೀವು ಕಮೆಂಟ್ನಲ್ಲಿ ರಿಪೀಟ್ ವಿಡಿಯೋ ಅಂತ ಹೇಳಿದರೆ ನಾನು ಮನೇಲಿ ಕುಳಿತು ನೀವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ಕೂಡ ಮತ್ತೊಮ್ಮೆ ಶೀಘ್ರವೇ ತೆಗೆದುಕೊಂಡು ಬರ್ತೇನೆ ಗೆಳೆಯರಿ ನಿಮ್ಮ ಒಂದು ಕಮೆಂಟ್ ಬಹಳ ಮುಖ್ಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಶೇರ್ ಮಾಡಿ ನಿಮಗೆ ಕೊನೆ ಯಾವುದು ಬಂದಿದೆ ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ